ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ನಾವು ಈ ಕ್ಷೇತ್ರದಲ್ಲಿ ವಿಶ್ವಾಸಕ್ಕೆ ಹೆಸರುವಾಸಿ, ಸಮಾಜ ಸೇವೆಗೆ ಹೆಸರುವಾಸಿ ನಮ್ಮ ನಾಯಕ ರೋಹನ್ ಕೃಷ್ಣ ಅವರು. ನೀವು ಅನ್ಪಾರ್ಲಿಮೆಂಟ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ರಿ ಇತ್ತೀಚೆಗೆ. ನೀವು ಸ್ನೇಹಿತರೆ, ಮೊನ್ನೆ ಏನು ಎನ್ಜಿ ಉಲ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ನ ಜನಾಶೀರ್ವಾದ ಕಾರ್ಯಕ್ರಮ ನಡೀತು, ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತಹ ಮೋಹನ್ ಕೃಷ್ಣಣ್ಣ ಅವರ ಬಗ್ಗೆ ಹಾಗೂ ಬಿಜೆಪಿ ಪಾರ್ಟಿಯ ಬಗ್ಗೆ ಅವರು ಕೆಲವೊಂದು ಟೀಕೆಗಳನ್ನ ಮಾಡಿರ್ತಾರೆ. ಕೆಪಿಸಿಸಿ ಸದಸ್ಯರಾದಂತಹ ಮಾನ್ಯ ದುರ್ಗಾ ಪ್ರಸಾದ್ ಅವರು ಬಿಜೆಪಿ ಪಕ್ಷದ ಬಗ್ಗೆ ಕೆಲವೊಂದು ಟೀಕೆಗಳನ್ನ ಮಾಡಿರ್ತಾರೆ. ನೀವು ಅಲ್ಲೊಂದು ಪೆಂಡಲ್ ಹಾಕ್ತೀರಾ, ಇಲ್ಲೊಂದು ಪೆಂಡಲ್ ಹಾಕ್ತೀರಾ, ನಿಮ್ಮಲ್ಲೇ ಹಲವಾರು ಆಕಾಂಕ್ಷಿಗಳಿದ್ದಾರೆ ಅಂತ. ಹೌದು ಸ್ವಾಮಿ, ನಮ್ಮದು ಭಾರತ ದೇಶದ ಅತ್ಯಂತ ಬಲಿಷ್ಠವಾದಂತಹ ಅತ್ಯಂತ ಕಾರ್ಯಕರ್ತನ ಹೊಂದಿದಂತ ದೊಡ್ಡ ಪಕ್ಷ. ನಮ್ಮ ಪಕ್ಷದಲ್ಲಿ ಇಷ್ಟೊಂದು ಆಕಾಂಕ್ಷಿಗಳಿರೋದು ನಮ್ಮ ಹೆಮ್ಮೆ. ಅದು ನಿಮ್ ಪಕ್ಷದಲ್ಲಿ ಯಾಕಿಲ್ಲ ಹೇಳಿ, ನಿಮ್ ಪಕ್ಷಕ್ಕೆ ಬಲ ಇಲ್ಲ. ಈ ಬಾರಿ ಕೆಜಿಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕಂತಾನೆ ನಿಮ್ ಪಕ್ಷದಲ್ಲಿ ಯಾರು ಆಕಾಂಕ್ಷಿಗಳೇ ಇಲ್ಲ. ಆದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಇಲ್ಲಿ ಬರತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋಂತ ವಿಚಾರನ. ಅದಕ್ಕಾಗ್ಲಿ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಇಲ್ಲಿ. ಆಕಾಂಕ್ಷಿಗಳು ಜಾಸ್ತಿ ಇರೋದು ನಮ್ಮ ಪಕ್ಷದ ಹೆಮ್ಮೆ. ಕಾರ್ಯಕರ್ತರು ಜಾಸ್ತಿ ಇರೋದು ನಮ್ಮ ಪಕ್ಷದ ಹೆಮ್ಮೆ. ಅದು ನಮ್ಮ ಪಕ್ಷದ ಒಂದು ಬಲ. ಅಲ್ಲೊಂದು ಪೆಂಡಲ್ ಇಲ್ಲೊಂದು ಪೆಂಡಲ್ ಹಾಕ್ತಿವಿ ಅಂದ್ರೆ ಹಾಕ್ತಿವಿ. ಪ್ರತಿ ಪಂಚಾಯತಿಲಿ ಒಂದೇ ದಿನಕ್ಕೆ ಪ್ರತಿ ಪಂಚಾಯತಿಲಿ ಒಂದೊಂದು ಪೆಂಡಲ್ ಹಾಕ್ತಿವಿ. ನಿಮ್ಗೆ ಹಾಕೋ ಯೋಗ್ಯತೆ ಇದ್ರೆ ನೀವು ಕೂಡ ಹಾಕಿ. ಅದು ನಮ್ಮ ಪಕ್ಷದ ತಾಕತ್ತು. ಮತ್ತೆ ನೀವೇನು ನಮ್ಮ ಕ್ಷೇತ್ರದ ಜನತೆ ಬಗ್ಗೆ ಒಂದು ಮಾತು ಹೇಳ್ತೀರಾ? ನೀವು ಕಾಸು ಕೊಟ್ಟು ಕಾಸು ತಗೊಂಡು ಯಾರೊಬ್ಬರಿಗೆ ಓಟ್ ಹಾಕ್ತೀವಿ ಅಂದ್ಬಿಟ್ಟು ಏನ್ ಸ್ವಾಮಿ? ನಮ್ಮ ಕ್ಷೇತ್ರದ ಜನತೆ ಅಂದ್ರೆ ನಿಮ್ಗೆ ಅಷ್ಟೊಂದು ಈಳಾಗ್ಬಿಟ್ಟು ಕೀಳಾಗ್ಬಿಟ್ಟಿದಾರ? ನಿಮಗೆ ಕಾಸು ತಗೊಂಡು ಓಟ್ ಹಾಕೋ ಮಟ್ಟ ಕೀಳ್ದಿದ್ದಾರೆ ಅನ್ಕೊಂಡಿದ್ದಾರೆ? ನಮ್ಮ ಕ್ಷೇತ್ರದ ಜನತೆ ಈ ಬಾರಿ ಎಲ್ಲರೂ ಕೂಡ ಒಂದೇ ಸಂಕಲ್ಪ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಸ್ವಕ್ಷೇತ್ರ ಅಭ್ಯರ್ಥಿ ಅಂದ್ರೆ ಮೋಹನ್ ಕೃಷ್ಣಣ್ಣ ಅವ್ರನ್ನ ಅಧಿಕಾರಕ್ಕೆ ತರಲೇಬೇಕು ಅನ್ನೋದು ಈಗಾಗಲೇ ಸಂಕಲ್ಪ ನಡೆದಿದೆ. ಅದು ನಿಮಗೂ ಕೂಡ ನಿನ್ನೆ ಮೊನ್ನೆ ನೀವೇನು ಎನ್ ಜಿ ಉಲ್ಕೂರಲ್ಲಿ ಭೇಟಿ ಮಾಡಿ ಜನಾಶೀರ್ವಾದ ಕಾರ್ಯಕ್ರಮ ನಡೆಸ್ತಾ ಇದಾರಲ್ಲಿ, ಈಗಾಗಲೇ ನಿಮ್ಮನ್ನ ಕ್ಷೇತ್ರ ಜನತೆನೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಕೋಟೆ ಕೃಷ್ಣಾಪುರದಲ್ಲೂ ಕೂಡ ನಿಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ, ಯಾವುದೇ ಉತ್ತರ ನಿಮ್ಮಿಂದ ಬಂದಿಲ್ಲ. ಕದ್ರಿಕಾನ್ ಗ್ರಾಮದಲ್ಲಿ ಒಂದು ಕಾಂಗ್ರೆಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ. ಆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದಂತಹ ದುರ್ಗಾ ಪ್ರಸಾದ್ ಅವರು ಕೆಲವೊಂದು ಟೀಕೆಗಳನ್ನು ಮಾಡ್ತಾರೆ. ಅದು ಈ ಕೆಜಿಎಫ್ ಕ್ಷೇತ್ರದ ಮಣ್ಣಿನ ಮಗ ಹಾಗೂ ದೀನ ದಲಿತರ ನಾಯಕರಾದಂತಹ ವಿ ಮೋಹನ್ ಕೃಷ್ಣನ ಬಗ್ಗೆ ಟೀಕೆ ಮಾಡ್ತಾರೆ. ಆ ಟೀಕೆಗಳೇನಂದ್ರೆ ಧರ್ಮ ಮತ್ತು ಅಧರ್ಮದ ಬಗ್ಗೆ ಮಾತಾಡ್ತಾರೆ. ಅವರಿರೋದೇ ಅಧರ್ಮದ ಪಕ್ಷದಲ್ಲಿ, ಧರ್ಮದ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಏನು ನೈತಿಕತೆ ಇದೆ? ಧರ್ಮದ ಬಗ್ಗೆ ನಡೆಯೋದಾದ್ರೆ ನೀವು ಓಟಿಗೆ ನೋಟು ಯಾಕೆ ಕೊಡ್ತೀರಾ? ಓಟಿಗೆ ನೋಟು ಧರ್ಮದ ಬಗ್ಗೆ ನಡೆಯೋದಾದ್ರೆ ಓಟಿಗೆ ನೋಟು ಏನಕ್ಕೆ ಕೊಡ್ತೀರಾ? ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿಯಲ್ಲೇ ನಡೆಯೋದಾದ್ರೆ ಓಟಿಗೆ ನೋಟು ಕೊಡೋದಿಲ್ಲ ಅಂತ ಪ್ರಮಾಣ ಮಾಡ್ತೀರಾ? ಸಿದ್ಧವಿದ್ದೀರಾ? ಡಿ ಸಿ ಬ್ಯಾಂಕ್ ಹಣವನ್ನು ಮುಂದಿಟ್ಕೊಂಡು ಓಟ್ ಯಾಕೆ ಕೇಳ್ತೀರ ನೀವು? ಏನು ಡಿ ಸಿ ಬ್ಯಾಂಕ್ ನಿಮ್ಮ ಅಪ್ಪಂದ, ಇಲ್ಲಾಂದ್ರೆ ನಮ್ಮ ಅಪ್ಪಂದ, ಇಲ್ಲಾಂದ್ರೆ ಶಾಸಕಿಯವರ ಅಪ್ಪಂದ? ಡಿ ಸಿ ಬ್ಯಾಂಕ್ ಹಣವನ್ನು ಮುಂದಿಟ್ಕೊಂಡು ನೀವೇನ ಈಗ ಇದು ಕೇಳ್ತೀರಾ ಓಟು? ರೀ, ಡಿ ಸಿ ಬ್ಯಾಂಕು ನಬಾರ್ಡಿಂದ ಬರುತ್ತೆ, ಅಪೆಕ್ಸ್ ಬ್ಯಾಂಕಿಂದ ಕೊಡ್ತಾರೆ ಎಲ್ಲ ಹೆಣ್ಮಕ್ಳಿಗೂ. ಅದ್ರಲ್ಲಿ ರಾಜಕೀಯ ಏನಕ್ಕೆ ಮಾಡ್ತಾರೆ? ಇರಿ, ನಿಮ್ ತಾಕತ್ ಇದ್ರೆ ನಿಮ್ಮ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಓಟ್ಗಳು ಕೇಳ್ರಿ. ಅದನ್ನು ಬಿಟ್ಬಿಟ್ಟು ನೀವು ಅಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವುದೇ ನೈತಿಕಿದಲ್ಲ. ನಾನು ನೇರವಾಗಿ ಹೇಳ್ತೀನಿ, ನೀವು ನೇರವಾಗಿ ಚರ್ಚೆಗೆ ಬನ್ನಿ, ನೋಡೋಣ. ಅದನ್ನು ಬಿಟ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರು ನಿಮ್ಗೆ ಸರಿಯಲ್ಲ. ನೀವು ಶ್ರೀನಿವಾಸ್ಪುರದಲ್ಲೂ ಕೂಡ ಹಲವಾರು ಮಹಿಳೆಯರು ಸಾರ್ವಜನಿಕರು ನಿಮ್ಮನ್ನ ಪ್ರಶ್ನೆ ಮಾಡಿದ್ದಾರೆ, ಯಾವುದೇ ಉತ್ತರ ನಿಮ್ಮಿಂದ ಬಂದಿಲ್ಲ. ನೀವು ಧರ್ಮದ ಹಾದಿಯಲ್ಲಿ ನಡೆಯುತ್ತೆ, ಧರ್ಮ ನಮ್ಮ ಕಡೆ ಇದೆ ಅಂತ ಹೇಳ್ತೀರಲ್ಲ ಸ್ವಾಮಿ, ಧರ್ಮ ನಿಮ್ಮ ಕಡೆ ಇದೆ. ದಯವಿಟ್ಟು ಈಗಾಗಲೇ ನಾವು ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಕೇಳಿದ್ವಿ ಕ್ಷೇತ್ರ ಜನತೆ ಪರವಾಗಿ, ಇವತ್ತು ಕೂಡ ಕೇಳ್ತಾ ಇದ್ದೀವಿ. ನೀವು ಧರ್ಮದ ಪರ ಇದ್ದಿದ್ದೆ ಆದ್ರೆ ದಯವಿಟ್ಟು ನೋಟ್ಗೆ ಓಟ್ಗೆ ನೋಟ್ ಕೊಡೋದಿಲ್ಲ ಅನ್ನೋದಕ್ಕೆ ನೀವು ಬಂದು ಪ್ರಮಾಣ ಮಾಡಲು ಸಿದ್ಧರಾಗಿದ್ದೀರಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯುವುದಾದ್ರೆ ನೀವು ಪ್ರಮಾಣ ಮಾಡಿ. ಮತ್ತೆ ಡಿ ಸಿ ಸಿ ಬ್ಯಾಂಕ್ ಹಣ ಮುಂದಿಟ್ಕೊಂಡು ನೀವು ಲೋನ್ಗಳು ಏನು ದೊಡ್ಡದಾಗಿ, ನಾ ಹೌದು ನಾವು ಪ್ರತಿ ಊರಿಗೂ ಲೋನ್ ಕೊಟ್ಟಿದ್ದೀವಿ, ಲೋನ್ ಕೊಟ್ಟಿದ್ದೀವಿ, ಲೋನ್ ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದೀರಲ್ಲ ಹೌದು. ಜನಪ್ರಿಯ ಸಮಾಜ ಸೇವೆ ಗುಡಿಸ್ಕೊಂಡು 5 ವರ್ಷದಿಂದ ಈ ಕ್ಷೇತ್ರದ ಜನತೆಗೆ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತಕ್ಕಂತಹ ಒಬ್ಬ ಸಮಾಜ ಸೇವಕರಾದಂಥ ಬಿ ಜೆ ಪಿ ಮುಖಂಡರಂತವ್ರ ಬಗ್ಗೆ ಮಾತಾಡಿದ್ದೀರಾ? ಮೇಡಮ್ ಅವರೇ, ಮೊದಲು ನಾವು ನಿಮ್ಗೆ ಕೇಳ್ತೀರಿ, ನೀವು ಮಾತಾಡಿ. ಮೊದಲು ನೀವು ಮಾತಾಡಿ ಮೇಡಮ್ ಅವರೇ. ಯಾಕೆ ಸುಮ್ಮನೆ ಅವರು ಕೆ ಪಿ ಸಿ ಸದಸ್ಯ ಇದ್ದಾರಲ್ಲ ದುರ್ಗಾ ಪ್ರಸಾದ್ ಅವರು, ಅವ್ರಿಗೆ ನೀವೇ ಮಾತಾಡಿ, ನೀವೇ ಮಾತಾಡಿ ಅಂತ ಯಾಕೆ ಇವಲ್ಲ? ನಮ್ಮ ಧ್ವನಿ ಇಷ್ಟೇ ಮೇಡಮ್ ಅವರೇ, ಧರ್ಮದ ಹಾದಿಯಲ್ಲಿ ನಡೀಬೇಕು ಅಂತ ಏನು ಹೇಳಿದ್ದೀರ ತಗೊಳ್ಳೋ,
ತಮ್ಮ ಅನುಯಾಗಿ ಹೇಳಿದ್ದಾರಲ್ವ ಧರ್ಮದವಾದಿಯಲ್ಲಿ ನಡೀಬೇಕು ಅಂತ ಹೇಳಿಬಿಟ್ಟು. ನಿಮ್ಗೆ ನಿಜವಾದ ಧರ್ಮ ಇದೆಯಾ? ಸುಮಾರು 2 ತಿಂಗಳಿಂದ ನಾವು ಕೇಳ್ತಾ ಇದ್ದೀರಿ, ನಮ್ಮ ಪ್ರಶ್ನೆಗಳು ನಿಮ್ಗೆ ಉತ್ತರನೇ ಇಲ್ವಲ್ಲ. ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ವಾಸು ಅಂಶ ಇಡೀ ಕ್ಷೇತ್ರಕ್ಕೆ ಗೊತ್ತು, ಈ ಜಿಲ್ಲೆಗೆ ಗೊತ್ತು. ಸುಮ್ಮನೆ ಕಾಲೆಳೆ ಕೆಲಸ ಮಾಡೋಕ್ಕೆ ಬರಬೇಡಿ. ಆಗಾಗಲೇ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಬಗ್ಗೆ ಹೇಳಬೇಕಾದ್ರೆ ಅದೇನೋ ಹೇಳ್ತಿರಲ್ವ, ನಾವು ಎಲ್ಲ ರೈತ ವರ್ಗದವ್ರಿಗೂ ಲೋನ್ ಕೊಡ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ಸಂತೋಷ. ನೀವು ಲೋನ್ ಕೊಡಿಲ್ಲ ಅಂತ ಹೇಳಿಲ್ಲ, ಎಲ್ಲಾದರೂ ಒಂದು ವೇದಿಕೆಯಲ್ಲಿ ನೀವು ಕೊಡ್ತಕ್ಕಂಥ ಹಣ ಇದೆಯಲ್ವಾ, ಎಲ್ಲಾದರೂ ಒಂದು ವೇದಿಕೆಯಲ್ಲಿ ಬಿ ಜೆ ಪಿ ನಾಯಕರ ಕೂಡಿಸಿದ್ದೀರಾ, ಜೆ ಡಿ ಎಸ್ ನಾಯಕರನ್ನು ಕೂಡಿಸಿದ್ದೀರಾ, ಇಲ್ಲ ಆರ್ ಪಿ ಐ ನಾಯಕರನ್ನು ಕೂಡಿಸಿದ್ದೀರಾ? ಯಾವಾಗಲೂ ನೀವೇ, ನಿಮ್ಮ ಕಾಂಗ್ರೆಸ್ನವರೇ ಬರೋದು, ನಿಮ್ಮ ಕಾಂಗ್ರೆಸ್ನವರೇ ಕೂತ್ಕೊಳ್ಳೋದು ಆಗಿದ್ದು, ನಿಮ್ಮ ಕಾಂಗ್ರೆಸ್ನವ್ರದನ್ನ ಡಿ ಸಿ ಸಿ ಬ್ಯಾಂಕು ಯಾರು ಸ್ವಾಮಿ ಇದು, ಇದರಲ್ಲ ಯಾರು ಏನು ಕೇಳೋಂಗಿಲ್ವಾ? ಸರಿ, ನಿಮ್ಮ ಬೈಲ ಏನಿದೆ ಸ್ವಾಮಿ, ಡಿ ಸಿ ಸಿ ಬ್ಯಾಂಕ್ನ ಬೈಲ ಏನಿದೆ? ಲೋನ್ ಕೊಡ್ತೀರಾ ನೀವು ಹೆಣ್ಮಕ್ಳಿಗಾಗಿರಲಿ ಅಥವಾ ಬೇರೆ ಬೇರೆಯವ್ರಿಗಾಗಲಿ ಲೋನ್ ಕೊಡ್ತಿರಲ್ವಾ? ಒಂದು ಬೈಲ ಕಾಪಿ ಕೊಡಿ ಅವರಿಗೆ, ಅರ್ಥ ಆಯ್ತಾ? ಒಂದು ಬೈಲ ಕಾಪಿ ಕೊಡಿ. ಅಭಿವೃದ್ಧಿ ಮಾಡಿದ್ದೀರಿ, ಅಭಿವೃದ್ಧಿ ಮಾಡಿದ್ದೀರಿ, ಏನು ಅಭಿವೃದ್ಧಿ ಮಾಡಿದ್ದೀರಿ ಸ್ವಾಮಿ? ನೀವು ಆದಷ್ಟು ಖಾಸಗಿ ಬ್ಯಾಂಕ್ಗಳು ಕೂಡ ಇದ್ದಾವೆ, ಅವರು ಕೊಡ್ತಾ ಇದ್ದಾರೆ, ಅವ್ರ ಜೊತೆಗೆ ನೀವು ಒಬ್ಬರು, ಇದರಲ್ಲಿ ಏನು ದೊಡ್ಡ ಇದೆ ವಿಚಾರ? ಇದರಲ್ಲಿ ಏನಿದೆ ದೊಡ್ಡ ವಿಚಾರ? ನೀವು ವೇದಿಕೆಗಳಲ್ಲಿ ಹೇಳಬೇಕಾಗಿರೋದು ನಿಮ್ಮ 5 ವರ್ಷಗಳ ಅವಧಿಯಲ್ಲಿ ನೀವೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಾ ಅನ್ನೋದನ್ನ ಹೇಳಬೇಕು. ಒಂದು ಕಾಮನ್ ಪರ್ಸನ್ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ರೆ ಅದನ್ನ ಉತ್ತರ ಮಾಡೋಕೆ ಆಗ್ದಿರ, ನೀವು ಕ್ಯಾಮರಾ ಆಫ್ ಮಾಡಿ ಮಾತಾಡ್ಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಅದಕ್ಕೂ ಉತ್ತರ ಕೊಟ್ಟಿಲ್ಲ.